ನಮಸ್ಕಾರ ಸ್ನೇಹಿತರೆ ಈ ಒಂದು ಸಂಚಿಕೆಯಲ್ಲಿ ಅತ್ಯಂತ ಮಹತ್ವಪೂರ್ಣ ಪ್ರಶ್ನೆಗಳನ್ನು ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೇವೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಆ್ಯಪ್ನ ಸಂಕ್ಷಿಪ್ತ ಪರಿಚಯವನ್ನು ಮಾಡ್ಕೊಳ್ಳೋಣ ಅಕಾಡೆಮಿ ಭಾರತದ ಅತಿ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆಯಾಗಿದೆ ಇಲ್ಲಿ ನಾವು ನಿಮಗೆ ಕರ್ನಾಟಕ ಸರ್ಕಾರ ನಡೆಸಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ಮಾರ್ಗದರ್ಶನವನ್ನು ನೀಡಲಿದ್ದೇವೆ ಇಲ್ಲಿ ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ಇರುತ್ತೆ ಫೀಲ್ ಲೈಕ್ ಯು ಆರ್ ರೈಟ್ ಇನ್ ದ ಕ್ಲಾಸ್ ರೂಮ್ ತರಗತಿಲಿ ಇದೀರಂತಕ್ಕಂಥ ಭಾವನೆ ಉಂಟಾಗುತ್ತೆ ಕಾನ್ಸೆಪ್ಟ್ ಬೇಸ್ಡ್ ಕ್ವಿಜಸ್ ಇರುತ್ತೆ ಪರಿಕಲ್ಪನೆ ಆಧಾರಿತ ಒಂದು ರಸ್ಪ್ರಶ್ನೆ ಕಾರ್ಯಕ್ರಮಗಳು ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ಇಲ್ಲಿರುತ್ತೆ ಡಿಟೇಲ್ ಟೆಸ್ಟ್ ಆಫ್ ಸೀರೀಸ್ ಇರುತ್ತೆ ಫ್ಲೆಕ್ಸಿಬಲ್ ಶೆಡ್ಯೂಲ್ ಇದೆ ಜೊತೆಗೆ ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಆ್ಯಂಡ್ ಕ್ಲಾಸಸ್ ಇದೆ ಲರ್ನ್ ಎನಿವೇರ್ ಎನಿಟೈಮ್ ಚಾಟ್ ವಿತ್ ದ ಎಜುಕೇಟರ್ಸ್ ಆ್ಯಕ್ಸಸ್ ಆಫ್ ಎಜುಕೇಟರ್ ನೋಟ್ಸ್ ಅಂದರೆ ಎಜುಕೇಟರ್ಸ್ ಕೊಡ್ತಕ್ಕಂಥ ನೋಟ್ಸ್ಗಳನ್ನ ಕೂಡ ನೀವು ಪಡ್ಕೊಳ್ಬೋದಾಗಿದೆ ಭಾರತದ ಅತಿ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ ಇಲ್ಲಿ ನಾವು ಕೆ ಎಸ್ ಎಕ್ಸಾಮ್ಸ್ ಕರ್ನಾಟಕ ಪೊಲೀಸ್ ಎಕ್ಸಾಮ್ ಎಫ್ ಡಿ ಎ ಆ್ಯಂಡ್ ಎಸ್ ಡಿ ಎಕ್ಸಾಮ್ ಪಿ ಒ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ತಯಾರನ್ನು ಮಾಡಲಿಕ್ಕೆ ಸಹಕರಿಸಲಿದ್ದೇವೆ ಇಲ್ಲಿ ಯಾರು ನಿಮಗೆ ಕೋಚ್ ಮಾಡ್ತಾರೆ ಅಂತಕ್ಕಂಥದ್ದು ನೋಡೋದಾದ್ರೆ ಒಂದು ಕೆ ಎ ಎಸ್ ಟಾಪರ್ಸ್ ಇರ್ತಾರೆ ಐ ಎಸ್ ಆ್ಯಂಡ್ ಕೆ ಎಸ್ ಇಂಟ್ರಟೈನ್ ಮಾಡಿದಂಥ ಕ್ಯಾಂಡಿಡೇಟ್ಸ್ ಇರ್ತಾರೆ ಜೊತೆಗೆ ಎಕ್ಸ್ಪೀರಿಯನ್ಸ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇಲ್ಲಿ ನಿಮಗೆ ಟ್ರೈನ್ ಮಾಡ್ತಾರೆ ಸ್ನೇಹಿತರೆ ನಮ್ಮ ಒಂದು ಎಜುಕೇಟ್ಸ್ನ ಪರಿಚಯವನ್ನು ಸ್ಕ್ರೀನ್ಶಾಟ್ ತಗೊಂಡು ತೆಗೆದುಕೊಳ್ಬೋದಾಗಿದೆ ಮುಖ್ಯವಂತ ವಿಷಯಕ್ಕೆ ಹೋಗೋದಾದರೆ ಸ್ಟಡಿ ಫ್ರಮ್ ಹೋಮ್ ಮನೆಯಲ್ಲಿ ಕುಳಿತುಕೊಂಡು ಅಧ್ಯಯನವನ್ನು ಮಾಡ್ಬೋದಾಗಿದೆ ಪರ್ ಡೇ ಇಲ್ಲಿ ನೀವು ಹದಿನೆಂಟು ರೂಪಾಯಿನ ವ್ಯಯ ಮಾಡಬೇಕಾಗತ್ತೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ನಿಮ್ಮ ಸಮಸ್ಯೆಗಳನ್ನು ನೇರವಾಗಿ ನೀವು ಪರಿಹರಿಸ್ಕೊಳ್ಬೋದಾಗಿದೆ ಜೊತೆಗೆ ನಿಮಗಾಗಿನೇ ಸ್ಟ್ರಕ್ಚರ್ಡ್ ಆ್ಯಂಡ್ ಫ್ರೀ ಸ್ಪೆಷಲ್ ಕ್ಲಾಸಸ್ ಇರುತ್ತೆ ವ್ಯವಸ್ಥಿತವಾಗಿ ವಿನೂತನವಾಗಿ ವಿನ್ಯಾಸಗೊಳಿಸಲಾಗಿದೆ ಇ ಎಮ್ ಐ ಪೇಮೆಂಟ್ ಆಪ್ಷನ್ ಕೂಡ ಇಲ್ಲಿ ನಿಮಗಾಗಿ ನೀಡಲಾಗಿದೆ ಸ್ನೇಹಿತರೆ ಈಗಲೇ ಪ್ಲೇಸ್ಟೋರಿಗೆ ಹೋಗಿ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಇದು ಭಾರತದ ಅತಿದೊಡ್ಡ ಕಲಿಕಾ ವೇದಿಕೆಯಾಗಿದೆ ಫಸ್ಟ್ ಫೇಸ್ ಈ ರೀತಿಯಾಗಿ ಕಾಣುತ್ತೆ ಕರ್ನಾಟಕ ಪಿ ಎಸ್ ಸಿ ಎಕ್ಸಾಮ್ ಅಂದರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗ ಇಲ್ಲಿ ತ್ರೀ ಮಂತ್ಸ್ ಆಗಿರ್ಬೋದು ಸಿಕ್ಸ್ ಮಂತ್ಸ್ ಆಗಿರ್ಬೋದು ಒನ್ ಮಂತ್ ನಂತರ ಟ್ವೆಲ್ ಮಂತ್ಸ್ ಕೋರ್ಸಸ್ಗಳನ್ನು ನಿಮಗೆ ನೀಡಲಾಗಿದೆ ನಿಮಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ಆಯ್ಕೆ ಮಾಡ್ಕೊಳ್ಬೇಕು ಯಾವ ರೀತಿಯಾಗಿ ನೀವು ಅಧಿಕ ಒಂದು ಅವಧಿಯನ್ನು ತೆಗೆದುಕೊಳ್ತೀರ ಪೇಮೆಂಟ್ ಕೂಡ ಏನಾಗುತ್ತೆ ಅಂದರೆ ರೆಡ್ಯೂಸ್ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ಇಲ್ಲಿ ಮತ್ತೊಂದು ಆಫರ್ ನಿಮಗಾಗ್ಯ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಐ ಎಮ್ ಎ ಎಮ್ ಎಸ್ ಎ ಬಿ ಈ ಒಂದು ರೆಫರಲ್ ಕೋಡನ್ನು ಬಳಸಿದ್ದೆ ಆದರೆ ಡೆಫಿನೆಟ್ ಆಗಿ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅಥವಾ ಅನ್ಅಕಾಡೆಮಿ ಅಂತಕ್ಕಂಥ ರೆಫರಲ್ ಕೂಡ ನೀವು ಬಳಸ್ಬೋದಾಗಿದೆ ಮೊದಲನೇ ಬಾರಿಗೆ ಚಾನಲ್ನ ವೀಕ್ಷಿಸ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಎಸ್ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಈ ರೀತಿ ಆಗಿದೆ ವಿದ್ಯುತ್ ಬಲ್ಬ್ನ ಫಿಲ್ಮೆಂಟ್ ಇದರಿಂದ ತಯಾರಿಸಲ್ಪಡುತ್ತದೆ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ವಿದ್ಯುತ್ ಬಲ್ಬ್ನ ಫಿಲ್ಮೆಂಟ್ ಇದರಿಂದ ತಯಾರಿಸಲ್ಪಡುತ್ತದೆ ನಿಮ್ಮ ಆಯ್ಕೆಗಳು ಮ್ಯಾಗ್ನೇಷಿಯಂ ತಾಮ್ರ ಸೀಸಾ ಟಂಗಸ್ಟನ್ ಅಂತೇಳಿ ನೀಡಲಾಗಿದೆ ಇಲ್ಲಿ ಸರಿ ಉತ್ತರ ಯಾವುದು ಫಿಲ್ಮೆಂಟ್ ಅಂತಕ್ಕಂಥ ಶಬ್ದ ನಿಮಗೆ ಹೊಸದಾಗಿ ಇಲ್ಲಿ ಗೋಚರ ಆಗ್ತಾ ಇದೆ ಈಗಾಗಲೇ ಪಿ ಎಸ್ ಐಲ್ನಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂಥ ಒಂದು ಪ್ರಶ್ನೆ ಫಿಲ್ಮೆಂಟ್ ಅಂದರೆ ಇದರ ಅರ್ಥ ಏನಾಗುತ್ತೆ ಅಂದರೆ ತಂತು ಅಂತಕ್ಕಂಥದ್ದು ಈಗ ನಿಮಗೆ ಉತ್ತರ ಫ್ಲ್ಯಾಶ್ ಆಗಿರ್ಬೋದು ಏನು ವಿದ್ಯುತ್ ಬಲ್ಬ್ನ ಫಿಲ್ಮೆಂಟ್ ಇದರಿಂದ ತಯಾರಿಸಲ್ಪಡ್ತದೆ ಯಾವುದರಿಂದ ನಿಮ್ಮ ಆಯ್ಕೆಗಳು ಮ್ಯಾಗ್ನೇಷಿಯಮ್ ತಾಮ್ರ ಸೀಸಾ ಟಂಗಸ್ಟನ್ ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಸ್ನೇಹಿತರೆ ಆಪ್ಷನ್ ಡಿ ಟಂಗಸ್ಟನ್ ವಿದ್ಯುತ್ ಬಲ್ಬನ್ನು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಇನ್ ಏಯ್ಟೀನ್ ಸೆವೆಂಟಿ ನೈನ್ ಯಾರು ಥಾಮಸ್ ಅಲ್ವಾ ಎಡಿಸನ್ ಕಂಡುಹಿಡಿತಾರೆ ವಿದ್ಯುತ್ ಬಲ್ಬ್ನ ತಂತು ಅದನ್ನು ಫಿಲ್ಮನೆಂಟ್ ಅಂತ ಕರಿತಾರೆ ಫಿಲ್ಮೆಂಟ್ ಇದು ಟಂಗಸ್ಟನ್ನಿಂದ ಮಾಡಲ್ಪಟ್ಟಿರ್ತದೆ ಇದಕ್ಕೆ ಸಂಬಂಧಿಸಿದಂಥ ಪೂರಕ ಅಂಶಗಳನ್ನ ನೋಡೋದಾದರೆ ಹೀಟರ್ನಲ್ಲಿರ್ತಕ್ಕಂಥ ತಂತಿ ಯಾವುದು ನೈಕ್ರೋಮ್ನಿಂದ ಮಾಡಲ್ಪಟ್ಟಿರ್ತದೆ ಹೀಟರ್ ಯಾವುದು ನೈಕ್ರೋಮ್ ನಂತರದಲ್ಲಿ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಕೂಡ ಯಾವ ತಂತಿ ಇರ್ತದೆ ನೈಕ್ರೋಮ್ ಇರ್ತದೆ ಐರನ್ ಬಾಕ್ಸ್ ಏನಂತ ಕರಿತೀರ ನೀವು ಅದರಲ್ಲಿ ಕೂಡ ಏನಿರ್ತದೆ ನೈಕ್ರೋಮ್ ಇರ್ತದೆ ಇನ್ನು ಫ್ಯೂಸ್ ತಂತಿ ಇದು ಸೀಸ್ ಹಾಗೂ ತವರದಿಂದ ಮಾಡಲ್ಪಟ್ಟಿದೆ ಫ್ಯೂಸ್ನ ತಂತಿ ನೋಡಿರ್ಬೋದು ಫ್ಯೂಸ್ ಆಗ್ತಿರ್ಬೇಕಾದ್ರೆ ಅದು ಯಾವುದರಿಂದ ಮಾಡಲ್ಪಟ್ಟಿದೆ ಸೀಸು ಮತ್ತು ತವರದಿಂದ ಮಾಡಲ್ಪಟ್ಟಿದೆ ಸೀಸ ಮತ್ತು ತವರ ಕಾನ್ಸೆಪ್ಟ್ ಅರ್ಥ ಆಯ್ತದೋದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯಾವುದು ಬಿ ಟಿ ಹತ್ತಿಯನ್ನು ಅತ್ಯುತ್ತಮವಾಗಿ ವಿವರಿಸುತ್ತದೆ ಅಂತ ಕೇಳಿದ್ದಾರೆ ಬಿ ಟಿ ಹತ್ತಿಯನ್ನು ಬಿ ಟಿ ಹತ್ತಿ ಬಿ ಟಿ ಪದ್ನೇಕಾಯಿ ಬಗ್ಗೆ ಕೇಳಿರ್ಬೋದು ನೀವು ರೈಟಾ ನಿಮ್ಮ ಆಕೆಗಳು ಕೀಟನಾಶಕಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸುವ ಅಗತ್ಯವಿದೆ ತದನಂತರದಲ್ಲಿ ಭಾರತದಲ್ಲಿ ಎರಡು ಸಾವಿರದ ಎರಡರಿಂದ ನಿಷೇಧಿಸಲ್ಪಟ್ಟಿದೆ ನಂತರದಲ್ಲಿ ಕೀಟನಾಶಕ ಉತ್ಪಾದಿಸಲು ಸ್ಥಳೀಯವಾಗಿ ಬದಲಾಯಿಸಲಾಗಿದೆ ಅಂತಕ್ಕಂಥದ್ದು ವೈರಸ್ ತಳಿಗಳನ್ನು ಉಪಯೋಗಿಸಿ ತಳಿ ಬದಲಾವಣೆ ಮಾಡಲಾಗಿದೆ ಇಲ್ಲಿ ಸರಿ ಉತ್ತರ ಯಾವುದು ಎಸ್ ಸ್ನೇಹಿತರ ನಿಮಗೆ ಕೊಟ್ಟಿರ್ತಕ್ಕಂಥ ಸಮಯ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕೀಟನಾಶಕ ಉತ್ಪಾದಿಸಲು ಸ್ಥಳೀಯವಾಗಿ ಬದಲಾಯಿಸಲಾಗಿದೆ ಬಿ ಟಿ ಅಂದರೆ ಬೇಸಿಲಸ್ ತುರಂಜಿಸಸ್ ಅಂತೇಳಿ ಅರ್ಥ ಆಗುತ್ತೆ ಇಲ್ಲಿ ಬಿ ಟಿ ಅಂತ ಕೊಟ್ಟಿದ್ದಾರೆ ಬಿ ಟಿ ಅಂದರೆ ಏನು ಇಲ್ಲಿ ಬೇಸಿಲಸ್ ಬೇಸಿಲಸ್ ಏನು ತುರಂಜಿಸ್ ಬೇಸಿಲಸ್ ತುರಂಜಿಸ್ ಅಂತೇಳಿ ಕರಿತಾರೆ ಬಿ ಟಿ ಹತ್ತಿಯನ್ನು ಕೀಟನಾಶಕ ಉತ್ಪಾದಿಸಲು ಸ್ಥಳೀಯವಾಗಿ ಬದಲಾಯಿಸಲಾಗಿದೆ ಇದಕ್ಕೆ ಪೂರ್ವಕವಾದ ಅಂಶಗಳನ್ನು ನೋಡೋದಾದರೆ ಹತ್ತಿ ಬೆಳೆಯಲು ಯಾವ ಮಣ್ಣು ಬೇಕು ರೀ ಕಪ್ಪು ಮಣ್ಣು ಕಪ್ಪು ಮಣ್ಣಿಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಯಾವುದು ಕಮೆಂಟ್ಸ್ ಮುಖಾಂತರ ತಿಳಿಸಿ ಇನ್ನು ಹತ್ತಿಯು ಏನಂದರೆ ಕಾಯಿಂದ ದೊರೆಯುತ್ತದೆ ಅಂತಕ್ಕಂಥದ್ದು ಹತ್ತಿಯ ಕಾಯಿ ಒಳಗೆ ಯಾವ ದ್ರವ ಇರ್ತದೆ ಸೆಲ್ಯೂಲ್ ದ್ರವ ಇರ್ತದೆ ಯಾವ ದ್ರವ ಸೆಲ್ಯೂಲ್ ಸೆಲ್ಯೂಲ್ ಅಂತಕ್ಕಂಥ ದ್ರವ ಏನಂತಂದರೆ ಹತ್ತಿಯ ಒಳಗೆ ಇರ್ತದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಪ್ರಶ್ನೆ ಈ ರೀತಿಯಾಗಿದೆ ಸ್ನೇಹಿತರೆ ಈ ಕೆಳಗಿನವುಗಳಲ್ಲಿ ಯಾವುದು ಅರ್ಥಶಾಸ್ತ್ರದ ಆರ್ಥಿಕ ಚಟುವಟಿಕೆ ಆಗಿರೋದಿಲ್ಲ ಪ್ರಶ್ನೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸುತ್ತೆ ನಿಮಗೆ ಈ ಕೆಳಗಿನವುಗಳಲ್ಲಿ ಯಾವುದು ಅರ್ಥಶಾಸ್ತ್ರದ ಆರ್ಥಿಕ ಚಟುವಟಿಕೆ ಆಗಿರುವುದಿಲ್ಲ ಆಯ್ಕೆಗಳು ನೋಡ್ಕೊಳ್ಳಿ ಆಪ್ಷನ್ ಒನ್ ಅಂದರೆ ಆಪ್ಷನ್ ಎ ಒಬ್ಬ ಶಿಕ್ಷಕನು ತನ್ನ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪಾಠ ಹೇಳುವುದು ನಂತರದಲ್ಲಿ ಒಂದು ಕೋಚಿಂಗ್ ಸಂಸ್ಥೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠ ಹೇಳುವುದು ಒಬ್ಬ ಶಿಕ್ಷಕನು ತನ್ನ ಮನೆಯಲ್ಲಿ ತನ್ನ ಮಗಳಿಗೆ ಪಾಠ ಹೇಳುವುದು ಸರ್ವ ಶಿಕ್ಷಣ ಅಭಿಯಾನ ಯೋಜನೆಯಡಿಯಲ್ಲಿ ಒಬ್ಬ ಶಿಕ್ಷಕನು ವಿದ್ಯಾರ್ಥಿಗಳಿಗೆ ಪಾಠ ಹೇಳುವುದು ಯಾವುದು ಸರಿ ರೀ ಈ ಕೆಳಗಿನವುಗಳಲ್ಲಿ ಯಾವುದು ಅರ್ಥಶಾಸ್ತ್ರದ ಆರ್ಥಿಕ ಚಟುವಟಿಕೆ ಆಗಿರೋದಿಲ್ಲ ಅಂತ ಕೇಳಿದ್ದಾರೆ ಇನ್ನೊಮ್ಮೆ ಒಬ್ಬ ಶಿಕ್ಷಕನು ತನ್ನ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪಾಠ ಹೇಳುವುದು ಒಂದು ಕೋಚಿಂಗ್ ಸಂಸ್ಥೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠ ಹೇಳುವುದು ಒಬ್ಬ ಶಿಕ್ಷಕನು ತನ್ನ ಮನೆಯಲ್ಲಿ ತನ್ನ ಮಗಳಿಗೆ ಪಾಠ ಹೇಳುವುದು ನಂತರದಲ್ಲಿ ಸರ್ವ ಶಿಕ್ಷಣ ಅಭಿಯಾನದಡಿ ಯೋಜನೆಯಡಿಯಲ್ಲಿ ಒಬ್ಬ ಶಿಕ್ಷಕನು ವಿದ್ಯಾರ್ಥಿಗಳಿಗೆ ಪಾಠ ಹೇಳುವುದು ನಿಮಗೆ ಫಸ್ಟ್ ಒನ್ ಸೆಕೆಂಡ್ ಒನ್ ಗೊತ್ತಾಗಿದೆ ಆದರೆ ಸಿ ಆ್ಯಂಡ್ ಡಿಯಲ್ಲಿ ಕನ್ಫ್ಯೂಷನ್ ಇದೆ ರೈಟಾ ಈ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಸಿ ಒಬ್ಬ ಶಿಕ್ಷಕನು ತನ್ನ ಒಂದು ಮನೆಯಲ್ಲಿ ತನ್ನ ಮಗಳಿಗೆ ಪಾಠ ಹೇಳುವುದು ಏನಾಗಿರೋದಿಲ್ಲ ಆರ್ಥಿಕ ಚಟುವಟಿಕೆ ಆಗಿರುವುದಿಲ್ಲ ರೈಟಾ ಅರ್ಥಶಾಸ್ತ್ರದ ಪಿತಾಮ ಯಾರು ಆ್ಯಡಮ್ ಸ್ಮಿತ್ ರೈಟಾ ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಅಂತ ಯಾರಂತ ಕಿರ್ತಾರೆ ಸೊ ಅರ್ಥಶಾಸ್ತ್ರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನೊಬೆಲ್ ಪಾರಿತೋಷಿಕವನ್ನು ಯಾರಿಗೆ ಕೊಡಲಾಗಿದೆ ಕಮೆಂಟ್ಸ್ ಮುಖಾಂತರ ತಿಳಿಸ್ತಾ ಹೋಗಿ ಜೊತೆಗೆ ಕೊರತೆ ವ್ಯಾಖ್ಯಾನವನ್ನು ಯಾರು ನೀಡಿದ್ರು ಲಿಯೋನಲ್ ರಾಬಿನ್ಸ್ರವರು ಯೋಗಕ್ಷಮದ ವ್ಯಾಖ್ಯಾನ ಯಾರು ನೀಡಿದ್ರು ಅಲ್ಫ್ರೆಡ್ ಮಾರ್ಷಲ್ರವರು ಸಂಪತ್ತಿನ ವ್ಯಾಖ್ಯಾನ ಯಾರು ನೀಡಿದ್ರು ಆ್ಯಡಮ್ ಸ್ಮಿತ್ ರೈಟಾ ಮುಂದಿನ ಪ್ರಶ್ನೆ ವಿಟಮಿನ್ ಡಿ ಕೊರತೆ ಇದರ ಹೀರುಕೊಳ್ಳುವಿಕೆಯ ಕೊರತೆಗೆ ದಾರಿ ಮಾಡಿ ಕೊಡುತ್ತದೆ ವಿಟಮಿನ್ ಡಿ ಕೊರತೆ ಇದರ ಹೀರಿಕೊಳ್ಳುವಿಕೆಯ ಕೊರತೆಗೆ ದಾರಿ ಮಾಡಿಕೊಡ್ತದೆ ನಿಮ್ಮ ಆಯ್ಕೆಗಳು ಅಯೋಡಿನ್ ಪಾಸ್ಪರಸ್ ಕ್ಯಾಲ್ಸಿಯಂ ಕಬ್ಬಿಣಾಂಶ ಸರಿ ಉತ್ತರ ಯಾವುದು ಎಸ್ ಉತ್ತರವನ್ನು ನೀಡ್ತಾರೆ ನಿಮ್ಮ ಆಯ್ಕೆಗಳು ಅಯೋಡಿನ್ ಪಾಸ್ಪರಸ್ ಕ್ಯಾಲ್ಸಿಯಂ ಮತ್ತು ಕಬ್ಬಿಣಾಂಶ ವಿಟಮಿನ್ ಡಿ ಕೊರತೆ ಇದರ ಹೀರಿಕೊಳ್ಳುವಿಕೆಯ ಕೊರತೆಗೆ ದಾರಿ ಮಾಡಿ ಕೊಡ್ತದೆ ಎಸ್ನೇಹಿತರ ನಿಮ್ಮ ಉತ್ತರ ಸರಿ ಇದೆ ಆಪ್ಷನ್ ಸಿ ಕ್ಯಾಲ್ಸಿಯಂ ಯಾವುದು ಕ್ಯಾಲ್ಸಿಯಮ್ ವಿಟಮಿನ್ಸ್ಗಳನ್ನು ದೇಹದ ನಿಯಂತ್ರಕಗಳಂತೇಳಿ ಕರೆಯಲಾಗತ್ತೆ ಈ ವಿಟಮಿನ್ ಡಿ ಇದನ್ನು ಮೆಕ್ಕಾಲಮ್ ಅಂತಕ್ಕಂಥ ಯು ಎಸ್ ದೇಶದವರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕಂಡುಹಿಡಿದ ಯಾರು ಮೆಕಾಲಮ್ ಸಾವಿರದ ಒಂಬೈನೂರ ಇಪ್ಪತ್ತೈದು ಯು ಎಸ್ ದೇಶದವರು ಯುನೈಟೆಡ್ ಸ್ಟೇಟ್ಸ್ ನಂತರದಲ್ಲಿ ಈ ದೇಶದವರು ಈ ಒಂದು ಕಂಡು ಕಂಡುಹಿಡಿದ ನಂತರದಲ್ಲಿ ವಿಟಮಿನ್ ಡಿಯ ವೈಜ್ಞಾನಿಕ ಹೆಸರು ಯಾವುದಂದರೆ ಕ್ಯಾಲ್ಸಿ ಆಗಿದೆ ಯಾವುದು ವಿಟಮಿನ್ ಡಿಯ ವೈಜ್ಞಾನಿಕ ಹೆಸರು ಕ್ಯಾಲ್ಸಿ ಫೆರಾಲ್ ಕ್ಯಾಲ್ಸಿ ಫೆರಾಲ್ ಅಂತಕ್ಕಂಥದ್ದು ವಿಟಮಿನ್ ಡಿಯ ಒಂದು ವೈಜ್ಞಾನಿಕ ಹೆಸರು ಈ ವಿಟಮಿನ್ ಡಿ ಕೊರತೆಯು ಕ್ಯಾಲ್ಸಿಯಮ್ನ ಹೀರಿಕೊಳ್ಳುವಿಕೆ ಕೊರತೆಗೆ ದಾರಿ ಮಾಡಿಕೊಡ್ತದೆ ಹಾಗಾದರೆ ವಿಟಮಿನ್ ಡಿ ಎಲ್ಲಿರುತ್ತದೆ ವಿಟಮಿನ್ ಡಿ ಸೂರ್ಯನ ಕಿರಣಗಳಲ್ಲಿ ಕೂಡ ಏನಂತಂದರೆ ವಿಟಮಿನ್ ಡಿ ಇರ್ತದೆ ಸೂರ್ಯನ ಕಿರಣ ಸೂರ್ಯನ ಕಿರಣ ಇನ್ನು ಸೂರ್ಯನಿಂದ ಭೂಮಿಗೆ ತಲುಪ್ತಂಥ ಕಿರಣಗಳು ಯಾವುವು ಅವಗೆಂಪು ಕಿರಣ ಯಾವುದು ರೀ ಅವಗೆಂಪು ಕಿರಣ ನಂತರದಲ್ಲಿ ವಿಟಮಿನ್ ಡಿಯ ಕೊರತೆಯಿಂದ ದೊಡ್ಡವರಿಗೆ ಅಷ್ಟ್ರಿಯೋಮ್ಲಾಸಿಯ ರೋಗ ಬಂದರೆ ಚಿಕ್ಕವರಿಗೆ ರಿಕೇಟ್ಸ್ ಬರ್ತದೆ ಯಾವುದು ಬರ್ತದೆ ರಿಕೇಟ್ಸ್ ಅರ್ಥ ಆಯ್ತಾ ವಿಟಮಿನ್ ಎ ಇರುಳು ಗುರುಡು ವಿಟಮಿನ್ ಬಿ ಬೇರೆ ಬೇರಿ ವಿಟಮಿನ್ ಸಿ ಕರ್ವಿ ವಿಟಮಿನ್ ಡಿ ರಿಕೇಟ್ಸ್ ಅಂತೇಳಿ ಬರ್ತದೆ ಈ ರಿಕೇಟ್ಸ್ ಒಂದು ನ್ಯೂನತೆಯ ರೋಗವಾಗಿದ್ದು ಮೂಳೆಗಳಿಗೆ ಬಾಧಿಸುವ ರೋಗವಾಗಿದೆ ಏನೂ ಆಗುತ್ತೆ ಮೂಳೆಗಳಿಗೆ ಅರ್ಥ ಆಯ್ತಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗ್ರಾಂಡ್ ಟ್ಯಾಂಕರ್ ರಸ್ತೆಯನ್ನು ಯಾವ ರಾಜರ ಆಳ್ವಿಕೆಯಲ್ಲಿ ನಿರ್ಮಿಸಲ್ಪಟ್ಟಿತ್ತು ಗ್ರಾಂಡ್ ಟ್ರಂಕ್ ಗ್ರಾಂಡ್ ಟ್ರಂಕ್ ಅಂತ ಮಾಡ್ಕೊಳ್ಳಿ ರಸ್ತೆಯನ್ನು ಯಾವ ರಾಜರ ಆಳ್ವಿಕೆಯಲ್ಲಿ ನಿರ್ಮಿಸಲ್ಪಟ್ಟಿತ್ತು ನಿಮ್ಮ ಶೇರ್ ಶಾ ಸೂರಿ ಬಾಬೋರ್ ಶಹಜಾನ್ ಅಕ್ಬರ್ ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನು ಯಾವ ಅಧಿಕಾರಿಯ ಆಳ್ವಿಕೆಯಲ್ಲಿ ನಿರ್ಮಿಸಲ್ಪಟ್ಟಿತೋ ನಿಮ್ಮ ಆಯ್ಕೆಗಳು ಶೇರ್ಷಾ ಸೂರಿ ಬಾಬರ್ ಶಹಜಾನ್ ನಂತರದಲ್ಲಿ ಅಕ್ಬರ್ ಎಸ್ ಸ್ನೇಹಿತರ ನಿಮ್ಮ ಉತ್ತರ ಸರಿಯಿದೆ ಸರಿಯಾದಂಥ ಉತ್ತರ ಶೇರ್ಷಾ ಸೂರಿ ಶೇರ್ಷಾ ಸೂರಿ ತನ್ನ ಮೊದಲ ಹೆಸರು ಫರೀದ್ ಏನು ಫರೀದ್ ಫರೀದ್ ಅಂತ ಕರಿತಾ ಇದ್ರು ಆಳ್ವಿಕೆ ಅವಧಿಯಲ್ಲಿ ಗ್ರಾಂಡ್ ಟ್ರಂಕ್ ರಸ್ತೆಯನ್ನು ನಿರ್ಮಿಸಲಾಯಿತು ಇನ್ನು ಇದಕ್ಕೆ ಸಂಬಂಧಿಸಿದಂಥ ಪೂರಕ ಅಂಶಗಳನ್ನ ನೋಡೋದಾದರೆ ಶೇರ್ಷಾ ಸೂರ್ಯು ಹುಮಾಯುವಿನ ನಡುವೆ ಕ್ರಿಸ್ತಶಕ ನೂರ ಮೂವತ್ತೊಂಬತ್ತು ಒಂದು ಬಾರಿ ಪ್ರಶ್ನೆ ಕೇಳಿದಾರೆ ಸಾವಿರದ ಐದುನೂರ ಮೂವತ್ತೊಂಬತ್ತರಲ್ಲಿ ಜೂನ್ ಇಪ್ಪತ್ತಾರು ಯಾವ ಕಾಳಗ ನಡೀತದ ಚೌಸ ಕಾಳಗ ನಡೀತದ ಅಥವಾ ಚೌಸ ಕದನ ಅಂತ ಕರೀತಾರೆ ಚೌಸ ಕದನ ಯಾರ ನಡುವೆ ಶೇರ್ಷಾ ಸೂರ್ಯ ಮತ್ತು ಹುಮಾಯುವಿನ ನಡುವೆ ನಂತರದಲ್ಲಿ ಶೇರ್ಷಾ ಸೂರಿ ಮತ್ತು ಹುಮಾಯಿನ ನಡುವೆ ಹದಿನೈದು ನೂರ ನಲವತ್ತು ಇನ್ ಫಿಫ್ಟೀನ್ ಫೋರ್ ಝೀರೋ ಜೊತೆಗೆ ಮೇ ಯಾವಾಗ ಹದಿನೇಳರಂದು ಕನೌಜ ಅಥವಾ ಬಿಲ್ಗ್ರಾಮಿ ಕದನ ಜರುಗುತ್ತದೆ ಈ ಒಂದು ಸಂದರ್ಭದಲ್ಲಿ ಶೇರ್ಷಾ ಸೂರ್ಯ ಜಯಶೈಲಿಯಾಗಿ ಸೂರ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ ಯಾವ ಮನೆತನ ಸೂರ್ ನಂತರದಲ್ಲಿ ಹುಮಾಯುನ್ ಹದಿನೈದು ವರ್ಷಗಳ ಕಾಲ ನಿರ್ಗತಿಕನಾಗಿ ಅಲೆದಾಡಬೇಕಾಗ್ತದೆ ಅಂತ ಒಂದು ಸಂದರ್ಭದಲ್ಲಿ ಶೇರ್ಷಾ ಸೂರಿಯನ್ನು ಆಧುನಿಕ ರೂಪಾಯಿಗಳ ರಾಜ ಅಂತ ಕಿರ್ತಾರೆ ಏನಂತ ಕೇರ್ತಾರೆ ಆಧುನಿಕ ರೂಪಾಯಿಗಳ ರಾಜ ಇನ್ನೊಬ್ಬರ ಹೆಸರು ಕೇಳಿರ್ಬೋದು ರೂಪಾಯಿ ಅಂದ ತಕ್ಷಣ ಮೊಹಮ್ಮದ್ ಬಿನ್ ತುಗಲಾಕ್ನ ಹೆಸರನ್ನು ಬರ್ತಾ ಇರ್ಬೋದು ರೈತ ಸಾಂಕೇತಿಕ ತ ಒಂದು ನಾಣ್ಯ ಚಲಾವಣಾ ಪದ್ಧತಿನ ಬದಲಾವಣೆ ಮಾಡಿದ್ರು ಪ್ರಪಂಚದ ಆಶ್ಚರ್ಯಕರ ವ್ಯಕ್ತಿ ಅಂತ ಕರೀತಾರೆ ನಂತರದಲ್ಲಿ ಹಜರತ್ ಐ ಅಲಾ ಶೇರ್ಷಾ ಸೂರಿ ಹಜರತ್ ಐ ಅಲಾ ಗ್ರಾಂಟ್ ಟ್ರಂಕ್ ರಸ್ತೆಗಳ ಪಿತಾಮಹ ಅಂತ ಕೂಡ ಕರೀತಾರೆ ಶೇರ್ಷಾ ಸೂರ್ಯವು ಯಮುನಾ ನದಿ ದಡದಲ್ಲಿ ಯಾವ ನದಿ ಯಮುನಾ ಯಮುನಾ ನದಿ ದಡದಲ್ಲಿ ಪುರಾನ್ ಕ್ವಿಲಾ ನಿರ್ಮಾಣ ಮಾಡಿದ ಯಾವುದು ಪುರಾನ್ ಕ್ವಿಲಾ ಕೋಟೆ ಅಂತ ಕರೀತಾರೆ ಶೇರ್ಷಾ ಸೂರ್ಯ ಸಮಾಧಿ ಸ್ಥಳ ಯಾವುದು ಬಿಹಾರದ ಸಸಾರಾಮ್ನಲ್ಲಿದೆ ಬಿಹಾರದ ಸಸಾರಾಮ್ ಮುಂದಿನ ಪ್ರಶ್ನೆ ಎಸ್ ಪ್ರಶ್ನೆ ರೀತಿಯಾಗಿದೆ ಮರಾಠ ಸಾಮ್ರಾಜ್ಯದಲ್ಲಿ ಮಂತ್ರಿಮಂಡಲದಲ್ಲಿ ಪ್ರಧಾನಮಂತ್ರಿಯನ್ನು ಏನಂತೇಳಿ ಕರೀತಾರೆ ಮರಾಠ ಸಾಮ್ರಾಜ್ಯದಲ್ಲಿ ಮಂತ್ರಿಮಂಡಲದಲ್ಲಿ ಪ್ರಧಾನಮಂತ್ರಿ ಏನಂತ ಕರಿತಾರೆ ನಿಮ್ಮ ಆಯ್ಕೆಗಳು ಪೇಶ್ವ ಸಚಿವ ಮಂತ್ರಿ ಸಮಂತ ಅಥವಾ ಸಾಮಂತ ಸರಿಯಂತ ಉತ್ತರ ಯಾವುದು ಎಸ್ ಇಲ್ಲಿ ಸರಿ ಉತ್ತರ ಯಾವುದಂದರೆ ಪೇಶ್ವ ಮರಾಠರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಯಾವುದು ಛತ್ರಪತಿ ಶಿವಾಜಿ ಛತ್ರಪತಿ ಶಿವಾಜಿಯ ಗುರು ಯಾವುದು ಯಾರು ದಾದಾಜಿ ಕೊಂಡದೇವ ಅರ್ಥ ಆಯ್ತಾ ಇನ್ನು ಇವರು ಗೇರಿಲ್ಲಾ ಯುದ್ಧ ತಂತ್ರವನ್ನು ಬಲವರಾಗಿದ್ದರು ಛತ್ರಪತಿ ಅಂತಕ್ಕಂಥ ಬಿರುದನ್ನು ದರ್ಶಿದ್ರು ಶಿವನೇರಿ ದುರ್ಗದಲ್ಲಿ ಜನಿಸ್ತಾರಂತಕ್ಕಂಥದ್ದು ಜೀಜಾಬಾಯಿ ಮತ್ತು ದಾದಾಜಿ ಕೊಂಡ ದೇವರ ಪ್ರಭಾವ ಇವರು ಜೀವನದಲ್ಲಿ ಆಗಿತ್ತು ಅಂತಕ್ಕಂಥದ್ದು ನೋಡ್ತೀವಿ ಇವರ ಒಂದು ಸಾಹಸ ಕತೆಗಳನ್ನ ನಾವೇನು ಮಾಡ್ತೀವಿ ಅಂದರೆ ನೋಡ್ತಾ ಹೋಗ್ತಿವೆ ಮುಂದಿನ ಪ್ರಶ್ನೆ ನಾಣ್ಯ ಪದ್ಧತಿಯ ನಾಣ್ಯ ಪದ್ಧತಿಯ ಅಪಮೌಲ್ಯೀಕರಣ ಎಂದರೆ ನಾಣ್ಯ ಪದ್ಧತಿಯ ಅಪಮೌಲ್ಯೀಕರಣ ಎಂದರೆ ಅಂತ ಕೇಳಿದರೆ ನಿಮ್ಮ ಆಯ್ಕೆಗಳು ಅಂತಾರಾಷ್ಟ್ರೀಯ ನಾಣ್ಯ ಪದ್ಧತಿಗಳ ಬೃಹತ್ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಾಣ್ಯದ ಬೆಲೆಯಲ್ಲಿ ಇಳಿಕೆ ಅಂತಾರಾಷ್ಟ್ರೀಯ ನಾಣ್ಯ ಪದ್ಧತಿಗಳ ಬೃಹತ್ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಾಣ್ಯದ ಬೆಲೆಯಲ್ಲಿ ಇಳಿಕೆ ನಂತರದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಾಣ್ಯಕ್ಕೆ ತನ್ನ ಮೌಲ್ಯವನ್ನು ಪಡೆದುಕೊಳ್ಳಲು ಅನುಮತಿ ನೀಡುವುದು ನೆಕ್ಸ್ಟ್ ಒನ್ ಪೂರ್ವ ನಿರ್ಧಾರಿತ ನಾಣ್ಯಗಳ ಬುಟ್ಟಿಯ ಬೆಲೆಯೊಂದಿಗೆ ನಾಣ್ಯದ ಮೌಲ್ಯವನ್ನು ಸಂಯೋಜಿಸುವುದು ನೆಕ್ಸ್ಟ್ ಒನ್ ಐ ಎಮ್ ಎಫ್ ಅಂದರೆ ಇಂಟರ್ನ್ಯಾಷನಲ್ ಮೊನಟರಿ ಫಂಡ್ ಅಂತ ಕರಿತಾರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತೇಳಿ ಕನ್ನಡದಲ್ಲಿ ವರ್ಲ್ಡ್ ಬ್ಯಾಂಕ್ ಅಂದರೆ ವಿಶ್ವ ಬ್ಯಾಂಕ್ ಮತ್ತು ವ್ಯಾಪಾರದ ಬೃಹತ್ ಪಾಲುದಾರಕರೊಂದಿಗೆ ಹಲವು ದಿಕ್ಕಿನ ಸಮಾಲೋಚನೆಯಿಂದ ನಾಣ್ಯದ ಮೌಲ್ಯವನ್ನು ನಿಗದಿಪಡಿಸುವುದು ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಯಾವುದು ಉತ್ತರವನ್ನು ನೀಡಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಸರಿ ಉತ್ತರ ಆಪ್ಷನ್ ಎ ಅಂತಾರಾಷ್ಟ್ರೀಯ ನಾಣ್ಯ ಪದ್ಧತಿಗಳ ಬೃಹತ್ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಾಣ್ಯದ ಬೆಲೆಯಲ್ಲಿ ಇಳಿಕೆ ಅರ್ಥ ಆಯ್ತಾ ಎಸ್ ಮುಂದಿನ ಒಂದು ಪ್ರಶ್ನೆ ಭಾರತದಲ್ಲಿ ಕೇಂದ್ರ ಬ್ಯಾಂಕಿನ ಕಾರ್ಯಗಳನ್ನು ನಿರ್ವಹಿಸುವ ಬ್ಯಾಂಕ್ ಯಾವುದು ಸರಳ ಪ್ರಶ್ನೆ ಭಾರತದಲ್ಲಿ ಕೇಂದ್ರ ಬ್ಯಾಂಕಿನ ಒಂದು ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥ ಒಂದು ಬ್ಯಾಂಕ್ ಯಾವುದು ಅಂತ ಕೇಳಿದ್ದಾರೆ ನಿಮ್ಮ ಆಯ್ಕೆಗಳು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಂತರದಲ್ಲಿ ಪಂಜಾಬ್ ಬ್ಯಾಂಕ್ ಆಫ್ ಇಂಡಿಯಾ ಸರಿ ಉತ್ತರ ಯಾವುದು ಎಸ್ ಕಮೆಂಟ್ಸ್ ಮುಖಾಂತರ ತಿಳಿಸಿ ಭಾರತದಲ್ಲಿ ಕೇಂದ್ರ ಬ್ಯಾಂಕಿನ ಕಾರ್ಯಗಳನ್ನು ನಿರ್ವಹಿಸುವ ಬ್ಯಾಂಕ್ ಯಾವುದು ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವುದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ರಿಟಿಷ್ ಅಧಿಕಾರಿ ಸರ್ ಹೆಲ್ಟನ್ ಯಂಗ್ ಸಮಿತಿ ಆಧಾರದ ಮೇಲೆ ಯಾವ ಸಮಿತಿ ಹಿಲ್ಟನ್ ಯಂಗ್ ಸಮಿತಿ ಆಧಾರದ ಮೇಲೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಆರ್ ಬಿ ಐ ಕಾಯ್ದೆ ಜಾರಿಗೆ ಬರ್ತದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ಕಾಯ್ದೆ ಜಾರಿಗೆ ಬರ್ತದೆ ಸಾವಿರದ ಒಂಬೈನೂರ ಮೂವತ್ತೈದು ಇನ್ ನೈನ್ಟೀನ್ ಥರ್ಟಿ ಫೈ ಏಪ್ರಿಲ್ ಫೂಲ್ ಏಪ್ರಿಲ್ ಒಂದರಂದು ಏನಾಗತ್ತಂದ್ರೆ ಆರ್ ಬಿ ಐ ಸ್ಥಾಪನೆ ಆಗ್ತದೆ ಭಾರತದಲ್ಲಿ ಕೇಂದ್ರ ಬ್ಯಾಂಕಿನ ಕಾರ್ಯಗಳ ನಿರ್ವಹಿಸುವ ಬ್ಯಾಂಕ್ ಯಾವುದಂದರೆ ಆರ್ ಬಿ ಐ ಆಗಿದೆ ಆರ್ ಬಿ ಐನ ವಿಶೇಷತೆ ನೋಡೋದಾದ್ರೆ ಆರ್ ಬಿ ಐ ಅನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲ ಬ್ಯಾಂಕುಗಳ ಬ್ಯಾಂಕ್ ಅಂತ ಕರಿತಾರೆ ಜೊತೆಗೆ ತಕ್ಕಾವಿ ಸಾಲ ಕೊಡುವ ಬ್ಯಾಂಕ್ ಅಂದರೆ ಆರ್ ಬಿ ಐ ನಂತರದಲ್ಲಿ ಆರ್ ಬಿ ಐ ರಾಷ್ಟ್ರೀಕರಣಗೊಂಡಿದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ಒಂದು ಇನ್ನು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಎಷ್ಟು ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಯಿತು ಕಮೆಂಟ್ಸ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ಆರ್ ಬಿ ಐನ ಪ್ರಥಮ ಗವರ್ನರ್ ಯಾರು ಓಸ್ಬರ್ನ್ ಸ್ಮಿತ್ ಹಾಗಾದರೆ ಪ್ರಸ್ತುತ ಆರ್ ಬಿ ಐನ ಗವರ್ನರ್ ಜನರಲ್ ಯಾರು ಪ್ರಶ್ನೆ ಇದಕ್ಕೆ ಉತ್ತರವನ್ನು ನೀಡಲಿಕ್ಕೆ ಪ್ರಯತ್ನ ಪಡಿ ಪ್ರಸ್ತುತ ಆರ್ ಬಿ ಐನ ಗವರ್ನರ್ ಜನರಲ್ ಯಾರು ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ ಎಸ್ ಮುಂದಿನ ಪ್ರಶ್ನೆ ಕರ್ನಾಟಕದ ಅತ್ಯಂತ ಎತ್ತರ ಶಿಖರ ಇದಾಗಿದೆ ನಿಮ್ಮ ಆಯ್ಕೆಗಳು ಮುಳ್ಳಯ್ಯನಗಿರಿ ನಂತರದಲ್ಲಿ ಕೊಡ್ಚಾದ್ರಿ ನಂತರದಲ್ಲಿ ಕೆಮ್ಮನಗುಂಡಿ ನಂತರದಲ್ಲಿ ಕುದುರೆ ಮುಖ ಯಾವುದು ರೀ ಕರ್ನಾಟಕದ ಅತ್ಯಂತ ಎತ್ತರ ಶಿಖರ ಇದಾಗಿದೆ ಮುಳ್ಳಯ್ಯನಗಿರಿ ಕೊಡಚಾದ್ರಿ ಕೆಮ್ಮನಗುಂಡಿ ಕುದುರೆಮುಖ ಎಸ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಮುಳ್ಳಯ್ಯನಗಿರಿ ಇದಕ್ಕೆ ಸಂಬಂಧಿಸಿದ ಪ್ರಮುಖ ಅಂಶಗಳನ್ನು ನೋಡೋದಾದ್ರೆ ಲಕ್ಷದ್ವೀಪವು ಸುಮಾರು ಮೂವತ್ತಾರು ದ್ವೀಪಗಳಿಂದ ಕೂಡಿದೆ ಮೀನಿಕಾಯಿ ಒಂದು ದ್ವೀಪವು ದಕ್ಷಿಣದ ತುದಿಯಲ್ಲಿದೆ ಲಕ್ಷ ದ್ವೀಪವು ಹವಳದ ದಿನ್ನೆಗಳಿಂದ ಉಂಟಾಗಿದೆ ಅಂತಕ್ಕಂಥದ್ದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಹತ್ತು ಡಿಗ್ರಿ ಚಾನಲಿಯಿಂದ ಬೇರ್ಪಟ್ಟಿವೆ ಇನ್ನು ಲಿಟಲ್ ಅಂಡಮಾನ್ನಿಂದ ಗ್ರೇಟ್ ಅಂಡಮಾನ್ ಡಂಕನ್ ಪ್ಯಾಸೇಜ್ನಿಂದ ಬೇರ್ಪಟ್ಟಿದೆ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಅತಿ ಎತ್ತರದ ಶಿಖರ ಯಾವುದು ಸ್ಯಾಡ್ಲ್ ಪಿಕ್ ಯಾವುದು ಸ್ಯಾಡ್ಲ್ ಪಿಕ್ ಅಂಡಮಾನ್ ಮತ್ತು ನಿಕೋಬಾರ್ದಲ್ಲಿ ಅತ್ಯಂತ ಎತ್ತರವಾದಂಥ ಶಿಖರ ಭಾರತದ ದಕ್ಷಿಣ ತುದಿಯನ್ನು ನಾವು ಯಾವಾಗಲೂ ಮ್ಯಾಪನ್ನು ನೋಡಿದಾಗ ಉತ್ತರ ಮೇಲುಗಡೆ ಇರುತ್ತೆ ದಕ್ಷಿಣ ಕೆಳಗಡೆ ಇರುತ್ತೆ ಈ ಕಡೆ ಪೂರ್ವ ಈ ಕಡೆ ಪಶ್ಚಿಮ ವೀಪವಾದ ನೈಪವ ಅಂತ ಸೂತ್ರ ನೆನ್ಪಿಟ್ಕೊಳ್ಬೇಕು ಇಲ್ಲಿ ದಕ್ಷಿಣ ಭಾಗವನ್ನು ಏನಂತ ರೀ ಇಂದಿರಾ ಪಾಯಿಂಟ್ ಅಂತ ಕರಿತಾರೆ ಎಂತ ಕಿರ್ತಾರೆ ಇಂದಿರ ಪಾಯಿಂಟ್ ಅಥವಾ ಪಿಗ್ ಮಿಲಿಯನ್ ಪಾಯಿಂಟ್ ಅಂತ ಕರಿತಾರೆ ರೈಟಾ ನಂತರದಲ್ಲಿ ಉತ್ತರ ತುದಿ ಏನಂತ ಕಿರ್ತಾರೆ ಇಂದಿರಾ ಕೋಲ್ ಅಂತ ಕರಿತಾರೆ ಎಂತ ಕರಿದ್ರೆ ಇಂದಿರಾ ಕೋಲ್ ಹಿಮಾಲಯವು ಇತ್ತೀಚಿನ ಮಡಿಕೆ ಪರ್ವತ ಪ್ರಪಂಚದಲ್ಲೇ ದೊಡ್ಡದಾಗಿದೆ ಹಿಮಾಲಯದ ಒಂದು ಎತ್ತರ ಎಷ್ಟಿದೆ ಅಂದರೆ ಆರು ಸಾವಿರದ ನೂರು ಮೀಟರ್ ಎತ್ತರ ಇದೆ ಎಷ್ಟು ಸಿಕ್ಸ್ ತೌಸಂಡ್ ಒನ್ ಹಂಡ್ರೆಡ್ ಮೀಟರ್ ಒಂದು ಹೈಟ್ ಇದೆ ಇನ್ನು ಮೌಂಟ್ ಎವರೆಸ್ಟ್ ಮೌಂಟ್ ಎವರೆಸ್ಟ್ ಅತ್ಯಂತ ಎತ್ತರವಾದಂಥ ಶಿಖರ ಪ್ರಪಂಚದ್ದು ಎಷ್ಟಿದೆ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಎತ್ತರ ಇದೆ ಇದು ಪ್ರಪಂಚದ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಆದರೆ ಭಾರತದ ಅತಿ ಎತ್ತರವಾದ ಶಿಖರ ಕೆ ಟು ಅಂತ ಕರಿತೀವಿ ಅದನ್ನು ಏನಂತ ಕರೀತಾರೆ ಕೆ ಟು ಕನ್ನಡದಲ್ಲಿ ಮೌಂಟ್ ಗಾಡ್ವಿನ್ ಆಸ್ಟೀನ್ ಅಂತ ಕರಿತಾರೆ ಏನು ಮೌಂಟ್ ಗಾಡ್ವಿನ್ ಆಸ್ಟೀನ್ ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟ್ರ್ ಎತ್ತರ ಇದೆ ಪ್ರಪಂಚದ ಎತ್ತರದ ಶಿಖರವಾದಂಥ ಮೌಂಟ್ ಎವರೆಸ್ಟ್ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟ್ರ್ ಎತ್ತರ ಇದ್ದರೆ ಈ ಒಂದು ಟು ಎಂಟು ಸಾವಿರದ ಆರುನೂರ ಹನ್ನೊಂದು ರೈಟಾ ನೆಕ್ಸ್ಟ್ ಯಾವುದಂದ್ರೆ ದಕ್ಷಿಣ ಭಾರತದ ಅತಿ ದೊಡ್ಡ ಶಿಖರ ಯಾವುದಂದ್ರೆ ಅಣ್ಣಾಮುಡೈ ಅಥವಾ ಆನೆ ಮುಡಿ ಅಥವಾ ಅಣ್ಣಾಮುಡೆ ಅಂತ ಕರಿತಾರೆ ಬೇರೆ ಬೇರೆ ಟೆಕ್ಸ್ಟ್ ಬುಕ್ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ ಆನೆ ಮುಡಿ ಅಥವಾ ಅಣ್ಣಾಮುಡೆ ಅಂತಕ್ಕಂಥದ್ದು ಇನ್ನು ಅರಾವಳಿ ಪರ್ವತವು ಪ್ರಪಂಚದ ಅತೀ ಪ್ರಾಚೀನವಾದ ಮಡಿಕೆ ಪರ್ವತವಾಗಿದೆ ಇನ್ನು ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಮೌಂಟ್ ಅಬು ಪ್ರಸಿದ್ಧ ಗಿರಿಧಾಮವಾಗಿದೆ ಇದು ಕೂಡ ಪ್ರಶ್ನೆ ಒಂದು ಬಾರಿ ಬಂದಿದೆ ಅರಾವಳಿ ಪರ್ವತದ ಇಲ್ಲಿ ಅತ್ಯಂತ ಎತ್ತರವಾದ ಶಿಖರ ಗುರು ಗುರುಶಿಖರ ಅಲ್ಲಿ ಮೌಂಟ್ ಅಬು ಪ್ರಸಿದ್ಧ ಒಂದು ಗಿರಿಧಾಮ ಇದೆ ನೆಕ್ಸ್ಟ್ ಪಶ್ಚಿಮ ಘಟ್ಟದಲ್ಲಿನ ಅತಿ ಎತ್ತರದ ಶಿಖರ ಯಾವುದು ಅಣ್ಣೆಮುಡೈ ಪೂರ್ವಘಟ್ಟದಲ್ಲಿ ಅತಿ ಶಿಖರ ಮಹೇಂದ್ರಗಿರಿ ಇದರ ಮೇಲೆ ಒಂದು ಪ್ರಶ್ನೆ ಬಂದಿತ್ತು ಜಿ ಪಿ ಎಸ್ ಟಾರ್ನಲ್ಲಿ ಮಹೇಂದ್ರಗಿರಿ ಮೇಲೆ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯಾವುದು ಪೂರ್ವಾಭಿಮುಖವಾಗಿ ಹರಿಯುವ ನದಿಯಲ್ಲ ಅಂತ ಕೇಳಿದ್ದಾರೆ ಪೂರ್ವಾಭಿಮುಖವಾಗಿ ಹರಿಯುವ ನದಿಯಲ್ಲ ನಿಮ್ಮ ಆಯ್ಕೆಗಳು ಕಾವೇರಿ ತುಂಗಭದ್ರಾ ನಂತರದಲ್ಲಿ ಶರಾವತಿ ಭೀಮಾ ಅಂತ ಕೊಟ್ಟಿದ್ದಾರೆ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿ ಅಲ್ಲ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಸರಿಯಾದಂಥ ಉತ್ತರ ಶರಾವತಿ ಸೊ ಇಲ್ಲಿ ಶರಾವತಿ ನದಿಯು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಒಂದು ಅಂಬು ತೀರ್ಥದಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿತದ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪಶ್ಚಿಮುಖವಾಗಿ ನೂರ ಮೂವತ್ತೆರಡು ಒಂದು ಕಿಲೋಮೀಟರ್ ದೂರ ಹರಿದು ಹೊನ್ನಾವರದ ಹತ್ತಿರ ಒಂದು ಅರಬ್ಬಿ ಒಂದು ಸಮುದ್ರವನ್ನು ಸೇರ್ತದೆ ನಂತರದಲ್ಲಿ ಮುಂದಿನ ಒಂದು ಪ್ರಶ್ನೆ ಕರ್ನಾಟಕದ ಮೊದಲ ಜಲವಿದ್ಯುತ್ ಸ್ಥಾವರ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಕರ್ನಾಟಕದ ಮೊದಲ ಜಲವಿದ್ಯುತ್ ಸ್ಥಾವರ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ನಿಮ್ಮ ಆಯ್ಕೆಗಳು ಶಿವನ ಸಮುದ್ರದ ಬಳಿ ಕಾವೇರಿ ಕೃಷ್ಣ ರಾಜಸಾಗರದ ಬಳಿ ಕಾವೇರಿ ಗೇರುಸೊಪ್ಪೆ ಬಳಿ ಶರಾವತಿ ಹೊಸಪೇಟೆ ಹತ್ತಿರ ತುಂಗಭದ್ರಾ ಸರಿ ಉತ್ತರ ಯಾವುದು ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಸರಿಯಾದಂಥ ಉತ್ತರ ಶಿವನ ಸಮುದ್ರದ ಬಳಿ ಕಾವೇರಿ ಕರ್ನಾಟಕದ ಮೊದಲ ಜಲ ವಿದ್ಯುತ್ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಎರಡರಲ್ಲಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಶಿವಮೊಗ್ಗನ ಸಮುದ್ರ ಎಂಬಲ್ಲಿ ನಿರ್ಮಿಸಲಾಗಿದೆ ಕೋಲಾರದ ಕೆ ಜಿ ಎಫ್ಗೆ ವಿದ್ಯುತ್ತನ್ನು ಒದಗಿಸುವ ಉದ್ದೇಶದಿಂದ ಇದನ್ನು ನಿರ್ಮಿಸಲಾಗಿತ್ತು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಎಸ್ ಭಾರತದಲ್ಲಿ ಸ್ಥಳೀಯವಾಗಿ ನಿರ್ಮಿಸಲ್ಪಟ್ಟ ಪರಮಾಣು ವಿದ್ಯುತ್ ಕೇಂದ್ರ ಯಾವುದು ಅಂತ ಕೇಳಿದ್ದಾರೆ ಭಾರತದಲ್ಲಿ ಸ್ಥಳೀಯವಾಗಿ ನಿರ್ಮಿಸಲ್ಪಟ್ಟ ಪರಮಾಣು ವಿದ್ಯುತ್ ಕೇಂದ್ರ ಯಾವುದು ನಿಮ್ಮ ಆಯ್ಕೆಗಳು ಕಲ್ಪಕಂ ನರೋರಾ ರವತ್ ಭಟ್ ಮತ್ತು ತಾರಾಪುರ್ ಎಸ್ ಸರಿಯಾದ ಉತ್ತರ ಯಾವುದು ಎಸ್ ಸ್ನೇಹಿತರ ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಕಲ್ಪಕಂ ಆಪ್ಷನ್ ಎ ಸರಿಯಾದ ಉತ್ತರ ಕೈಗಾ ಸ್ಥಾವರದ ಒಂದು ಅಣುವಿದ್ಯುತ್ ಸ್ಥಾವರವಾಗಿದೆ ಇದನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಇನ್ ನೈನ್ಟೀನ್ ಏಯ್ಟಿ ನೈನ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಲಾಗಿದೆ ಕರ್ನಾಟಕದಲ್ಲಿ ಇನ್ನು ಕಕ್ರಪಾರ್ ಅಂತಕ್ಕಂಥದ್ದು ಗುಜರಾತ್ ರಾಜ್ಯದಲ್ಲಿದೆ ಕೆಲವೊಂದು ಪ್ರಮುಖ ಸ್ಥಾವರಗಳ ಬಗ್ಗೆ ನೋಡ್ತಾ ಹೋಗೋಣ ಕಕ್ರಪಾರ್ ಎಲ್ಲಿದೆ ಗುಜರಾತ್ ನಂತರದಲ್ಲಿ ಬರ್ತದೆ ಅಂತಕ್ಕಂಥದ್ದು ಕಲ್ಪಕ್ಕಂಲ್ಲಿ ಬರುತ್ತೆ ತಮಿಳುನಾಡು ಬರುತ್ತೆ ಮೇಲೆ ಬರುತ್ತೆ ತಮಿಳುನಾಡು ಭಾರತದಲ್ಲಿ ಸ್ಥಳೀಯವಾಗಿ ನಿರ್ಮಿಸಲ್ಪಟ್ಟ ಪರಮಾಣು ವಿದ್ಯುತ್ ಕೇಂದ್ರ ಇದು ಕಲ್ಪಕಂ ಎಲ್ಲಿ ತಮಿಳುನಾಡಿನಲ್ಲಿ ರಾಜಸ್ಥಾನ್ ರಾವತ್ ಭಟ್ ಆಪ್ಷನ್ ಸಿ ನೋಡ್ತಾ ನೋಡ್ತಾಯಿದ್ರ ನಂತರಲ್ಲಿ ತಾರಾಪುರ ಮಹಾರಾಷ್ಟ್ರ ನರೋರ ಉತ್ತರ ಪ್ರದೇಶ ಅರ್ಥ ಆಯಿತಾ ಇತ್ತೀಚಿನ ದಿನದಲ್ಲಿ ಕೂಡ ಒಂದು ಏನು ಪರಮಾಣು ವಿದ್ಯುತ್ತನ್ನು ಸ್ಥಾಪನೆ ಮಾಡಲಾಗಿದೆ ಇಲ್ಲಿರೋದು ಮಹಾರಾಷ್ಟ್ರದ ಜೈತ್ಪುರ್ ಮತ್ತು ತಮಿಳುನಾಡಿನ ಕೊಡಕುಳಂ ಇತ್ತೀಚೆಗೆ ನಿರ್ಮಾಣಗೊಂಡ ಅನುಸ್ತಾರವಾಗಿದೆ ಯಾವ ರಾಷ್ಟ್ರದ ಸಹಯೋಗದಲ್ಲಿ ರಷ್ಯಾ ರಾಷ್ಟ್ರದ ಸಹಯೋಗದಲ್ಲಿ ಗೊತ್ತಾ ವಿದ್ಯುಚ್ಛಕ್ತಿಯ ಕೊರತೆಯನ್ನು ನೀಗಿಸುವುದರ ಸಲುವಾಗಿ ಭಾರತವು ಅಣು ಒಪ್ಪಂದ ಮಾಡಿಕೊಳ್ತಾ ಇದೆ ಭಾರತದೊಂದಿಗೆ ಪರಮಾಣು ಸಹಕಾರ ಒಪ್ಪಂದ ಮಾಡಿಕೊಂಡ ಹತ್ತು ದೇಶಗಳಲ್ಲಿ ಹರಿಯಾಣದಲ್ಲಿ ಅನುಸ್ತಾರವನ್ನು ಸ್ಥಾಪಿಸಲು ಕೂಡ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ ಜೊತೆಗೆ ಇಲ್ಲಿ ಅಮೆರಿಕ ಆಗಿರ್ಬೋದು ಫ್ರಾನ್ಸ್ ಆಗಿರ್ಬೋದು ರಷ್ಯಾ ಕೆನಡಾ ಮಂಗೋಲಿಯಾ ಕಜಕಿಸ್ತಾನ್ ಅರ್ಜೆಂಟೀನಾ ನಮಿಬಿಯಾ ದಕ್ಷಿಣ ಕೊರಿಯಾ ಆಸ್ಟ್ರೇಲಿಯಾ ಈ ರೀತಿಯಾಗಿ ರಾಷ್ಟ್ರಗಳೊಂದಿಗೆ ನಾವೇನು ಮಾಡ್ತೀವಿ ಅಂದರೆ ಒಪ್ಪಂದವನ್ನು ಮಾಡಿಕೊಂಡಿದ್ದೀವಿ ಮುಂದಿನ ಪ್ರಶ್ನೆ ಬೀದರ್ನಲ್ಲಿ ಪ್ರಸಿದ್ಧವಾದ ಮದರಸ ಸ್ಥಾಪಿಸಿದವರು ಯಾರು ಬೀದರ್ನಲ್ಲಿ ಪ್ರಸಿದ್ಧವಾದಂಥ ಮದರಸ ಸ್ಥಾಪಿಸಿದವರು ಅಲಿ ಆದಿಲ್ ಶಾ ಮಹಮ್ಮದ್ ಆದಿಲ್ ಶಾ ಅಥವಾ ಮಹಮ್ಮದ್ ಗವಾನ್ ಮೊಹಮ್ಮದ್ ಶಾವನ್ ಅಲ್ಲಾವುದ್ದೀನ್ ಬಹಮನ್ ಶಾ ಸಾರಿ ಅಲಿ ಆದಿಲ್ ಶಾ ಮಹಮ್ಮದ್ ಗವಾನ್ ಮಹಮ್ಮದ್ ಶಾ ಅಂದರೆ ಮೊದಲೇ ಮೊಹಮ್ಮದ್ ಶಾ ಅಲ್ಲಾವುದ್ದೀನ್ ಬಹಮನ್ ಶಾ ಬೀದರ್ನಲ್ಲಿ ಪ್ರಸಿದ್ಧವಾದ ಮದ್ರಸಾ ಎಸ್ ನಿಮೋತ್ತರ ಸರಿಯಾಗಿದೆ ಮೊಹಮ್ಮದ್ ಗವಾನ್ ಸರಿಯಾ ಅಂತ ಉತ್ತರ ಆಪ್ಷನ್ ಬಿ ಇವನ ಬಗ್ಗೆ ನಾವು ಸಂಕ್ಷಿಪ್ತ ಮಾಹಿತಿಯನ್ನು ನೋಡಿದ್ರೆ ಮಹಮ್ಮದ್ ಗವಾನ್ ಪರ್ಷಿಯಾದ ಗಿಲಾನ್ ಎಂಬಲ್ಲಿ ಹುಡ್ತಾನೆ ಇಲ್ಲಿ ಪರ್ಷಿಯಾದ ಗಿಲಾನ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಮಹಮ್ಮದ್ ಗವಾನ್ ಹುಟ್ಟಿದ ಅಂತಕ್ಕಂಥದ್ದು ನೋಡ್ಬೋದು ಕ್ರಿಸ್ತ ಶಕ ಕ್ರಿಸ್ತ ಶಕ ಯಾವಾಗ ಸಾವಿರದ ನಾಲ್ಕುನೂರ ಎಪ್ಪತ್ತೇಳು ಕ್ರಿಸ್ತ ಶಕ ಸಾವಿರದ ನಾಲ್ಕುನೂರ ಎಪ್ಪತ್ತೆರಡರಲ್ಲಿ ಬೀದರ್ಗೆ ಬಂದು ಎರಡನೇ ಒಂದು ಅಲ್ಲಾವುದ್ದೀನ ಸೇವೆಯಲ್ಲಿ ನಿಯುಕ್ತನಾಗ್ತಾನೆ ಪರ್ಷಿಯಾದ ಒಂದು ಮುಜಿಬುಲ್ ಕಿರ್ಮಾನ್ ಎಂಬ ಸೂಪಿ ಸಂತನ ನೋಡಲು ಬಿದರ್ಗಿ ಬಂದಿರ್ತಾನೆ ಮುಂದೆ ನಿಜಾಮ್ ಶಾನ ಆಳ್ವಿಕೆಯಲ್ಲಿಯೂ ಕೂಡ ಏನಾಗುತ್ತೆ ಅಂದರೆ ಸೇವೆಯಲ್ಲಿ ಮುಂದುವರೆದ ಆದರೆ ಮೂರನೇ ಮೊಹಮ್ಮದ್ ಶಾನ ಕಾಲದಲ್ಲಿ ಬೊಮ್ಮನ್ ರಾಜ್ಯದ ಒಂದು ಪ್ರಧಾನಮಂತ್ರಿ ಆಗ್ತಾನೆ ಇಲ್ಲಿ ಕೆಲವೊಂದು ಅಂಶಗಳು ನೋಡೋದಾದರೆ ಕ್ರಿಸ್ತಶಕ ಸಾವಿರದ ನಾಲ್ಕುನೂರ ಅರವತ್ತೊಂಬತ್ತರಲ್ಲಿ ಕೊಂಕಣ ಗೋವಾ ಹಾಗೂ ಬೆಳಗಾಮನ ವಶಪಡಿಸಿಕೊಂಡನು ನಂತರದಲ್ಲಿ ಹದಿನಾಲ್ಕುನೂರ ಎಪ್ಪತ್ತೆಂಟರಲ್ಲಿ ಒಡಿಶಾದ ಮೇಲೆ ದಾಳಿ ಮಾಡಿ ಹೊಂಡವೀಡು ಪ್ರದೇಶವನ್ನು ವಶಪಡಿಸಿಕೊಂಡನು ನಂತರದಲ್ಲಿ ಸಾವಿರದ ನಾಲ್ಕುನೂರ ಎಂಬತ್ತೊಂದರಲ್ಲಿ ಕಂಚಿಯ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಗಳಿಸ್ತಾನೆ ಇನ್ನು ಶಕ ಹದಿನಾಲ್ಕುನೂರ ಅರವತ್ತೊಂದರಲ್ಲಿ ಬೀದರ್ನಲ್ಲಿ ಒಂದು ಮದ್ರಾಸವನ್ನು ಸ್ಥಾಪಿಸ್ತಾನೆ ಅದು ಐವತ್ತಾರು ಅಡಿ ಎತ್ತರದಿಂದ ಒಂದು ಕೂಡಿದೆ ಇಲ್ಲಿ ಗಣಿತಶಾಸ್ತ್ರ ವಿಜ್ಞಾನ ವೈದ್ಯಕೀಯ ಮತ್ತು ಇನ್ನಿತರ ವಿಷಯಗಳನ್ನ ಬೋಧನೆ ಮಾಡಲಾಗ್ತಾ ಇತ್ತು ಈ ಮದ್ರಸದಲ್ಲಿ ಮೂರು ಸಾವಿರ ಗ್ರಂಥಗಳಿದ್ದವು ಅಂತಕ್ಕಂಥದ್ದು ಇಲ್ಲಿ ಹೇಳಾಗತ್ತೆ ಅದರ ಜೊತೆಗೆ ಮೊಹಮ್ಮದ್ ಗವಾನ್ ದಿವಾನ್ ಇ ಆಶ್ರ ದಿವಾನ್ ಇ ಆಶ್ರಾ ಹಾಗೂ ರೌಜತ್ ಉದ್ ಇನ್ಸ್ ರಿಯಾಜ್ ಉದ್ ಇಲ್ ಇನ್ಸ್ ಎಂಬ ಕೃತಿಗಳನ್ನು ರಚಿಸಿದ್ದಾನೆ ಮುಂದಿನ ಒಂದು ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಒಂದು ಹೊಯ್ಸಳರ್ ಚಕ್ರವರ್ತಿ ವಿಷ್ಣುವರ್ಧನನಿಗೆ ಸಂಬಂಧಪಟ್ಟಂತೆ ಯಾವುದೂ ಸರಿಯಾಗಿದೆ ಈ ಕೆಳಗಿನವುಗಳಲ್ಲಿ ಹೊಯ್ಸಳರ್ ಚಕ್ರವರ್ತಿ ವಿಷ್ಣುವರ್ಧನಿಗೆ ಸಂಬಂಧಪಟ್ಟಂತೆ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ನಿಮ್ಮ ಆಯ್ಕೆಗಳು ವಿಷ್ಣುವರ್ಧನ್ ಚೋಳರ ಗಂಗವಾಡಿ ಸಂಸ್ಥಾನವನ್ನು ವಶಪಡಿಸಿಕೊಂಡನು ವಿಷ್ಣುವರ್ಧನ ಮೂಲತಃ ಜೈನನಾಗಿದ್ದು ವೈಷ್ಣವ ಧರ್ಮಕ್ಕೆ ಪರಿವರ್ತನಾದನು ಪರಿವರ್ತಿತನಾದನು ನಂತರಲ್ಲಿ ವಿಷ್ಣುವರ್ಧನ ಮೊದಲನೇ ನರಸಿಂಹ ದೊರೆಯ ಉತ್ತರಾಧಿಕಾರಿಯಾದನು ನಂತರಲ್ಲಿ ವಿಷ್ಣುವರ್ಧನ ಮೊದಲನೇ ಆಗಿದ್ದು ಜೈನ ಧರ್ಮಕ್ಕೆ ಒಂದು ಧರ್ಮಾಂತರಗೊಂಡನು ಕಾನ್ಸೆಪ್ಟ್ ಓದಿರ್ತೀವಿ ಆದರೆ ಪ್ರಶ್ನೆ ಬಂದಾಗ ಸ್ವಲ್ಪ ಏನಾಗುತ್ತೆ ಅಂದರೆ ನಾವು ಗಡಿಬಿಡಿಯಿಂದ ಉತ್ತರಗಳನ್ನ ಆಯ್ಕೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಪ್ರಶ್ನೆ ಹೊಯ್ಸಳರ ಚಕ್ರವರ್ತಿ ವಿಷ್ಣುವರ್ಧನಿಗೆ ಸಂಬಂಧಪಟ್ಟಂತೆ ಯಾವುದು ಸರಿ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಂತ ಉತ್ತರ ಯಾವುದಂದರೆ ಆಪ್ಷನ್ ಬಿ ವಿಷ್ಣುವರ್ಧನ ಮೂಲತಃ ಜೈನನಾಗಿದ್ದು ವೈಷ್ಣವ ಧರ್ಮಕ್ಕೆ ಪರಿವರ್ತಿತನಾಗ್ತಾನೆ ಅಂದರೆ ದ್ವಾರ ಸಮುದ್ರದ ಹೊಯ್ಸಳರ ಮಣೆತನದ ಶ್ರೇಷ್ಠ ರಸ ಯಾರು ವಿಷ್ಣುವರ್ಧನ ಈತನ ಮೊದಲ ಹೆಸರು ಏನಾಗಿತ್ತು ಬಿಟ್ಟಿದೇವ ಇವನು ಮೊದಲು ರಮಣ ರಮಣಜಾಚಾರ್ಯರು ಬಂದಾಗಲಿಂದ ಇವನೇನು ಮಾಡ್ತಾನೆ ಅಂದರೆ ಯಾವ ಧರ್ಮಕ್ಕೆ ಈ ವೈಷ್ಣವ ಧರ್ಮಕ್ಕೆ ಪರಿವರ್ತಿತ ಆಗ್ತಾನೆ ಅರ್ಥ ಆಯ್ತಾ ಮುಂದಿನ ಪ್ರಶ್ನೆ ಎಸ್ ಮುಲ್ಲಾ ಪೇರಿಯಾರ್ ಆಣೆಕಟ್ಟು ಯಾವ ಎರಡು ರಾಜ್ಯಗಳ ನಡುವಿನ ದೀರ್ಘಕಾಲದಿಂದ ಬಾಕಿ ಉಳಿದ ವಿಷಯವಾಗಿದೆ ಮುಲ್ಲ ಪೆರಿಯಾರ್ ಆಣೆಕಟ್ಟು ಯಾವ ಎರಡು ರಾಜ್ಯಗಳ ನಡುವಿನ ದೀರ್ಘಕಾಲದಿಂದ ಬಾಕಿಯಾಗಿ ಉಳಿದ ವಿಷಯವಾಗಿದೆ ಅಂತ ಕೇಳಿದರೆ ನಿಮ್ಮ ಆಯ್ಕೆಗಳು ಕರ್ನಾಟಕ ಮತ್ತು ಕೇರಳ ನಂತರದಲ್ಲಿ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಕರ್ನಾಟಕ ಮತ್ತು ತಮಿಳುನಾಡು ತಮಿಳುನಾಡು ಮತ್ತು ಕೇರಳ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಎಸ್ ನಿಮ್ಮ ಉತ್ತರ ಸರಿ ಇದೆ ಆಪ್ಷನ್ ಡಿ ತಮಿಳುನಾಡು ಮತ್ತು ಕೇರಳ ಇದರ ಪ್ರಮುಖ ಅಂಶಗಳನ್ನು ನೋಡೋದಾದರೆ ಭಾರತದಲ್ಲಿ ಕೆಲವು ಪ್ರಮುಖ ಅಂತಾರಾಜ್ಯ ಜಲವಿವಾದಗಳು ಕಾವೇರಿ ಜಲವಿವಾದ ಯಾವುದಂದರೆ ಕರ್ನಾಟಕ ತಮಿಳುನಾಡು ಮತ್ತು ಪಾಂಡಿಚೇರಿ ಕೇರಳಗಳ ನಡುವೆ ಇದೆ ಜೊತೆಗೆ ಮುಲ್ಲಾ ಪೇರಿಯಾರ್ ಜಲ ಜಲವಿವಾದ ಯಾವ್ರಿಗಿದೆ ಅದು ಕೇರಳ ಮತ್ತು ತಮಿಳುನಾಡಿನ ಮಧ್ಯದಲ್ಲಿ ಇನ್ನು ತುಂಗಭದ್ರಾ ಜಲವಿವಾದ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಮಧ್ಯದಲ್ಲಿದೆ ಮಾಂಡವಿ ಜಲವಿವಾದ ಕರ್ನಾಟಕ ಮತ್ತು ಗೋವಾ ಮಧ್ಯದಲ್ಲಿದೆ ಕೃಷ್ಣಾ ಜಲವಿವಾದ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದಲ್ಲಿದೆ ಇನ್ನು ನರ್ಮ ಜಲ ನರ್ಮದ ಒಂದು ಜಲವಿವಾದ ಗುಜರಾತ್ ಮಧ್ಯಪ್ರದೇಶ ಮಹಾರಾಷ್ಟ್ರ ರಾಜಸ್ಥಾನದ ಮಧ್ಯದಲ್ಲಿದೆ ಇನ್ನು ರಾವಿ ಬಿಯಾಸ್ ಜಲ ಪಂಜಾಬ್ ಹರಿಯಾಣ ರಾಜಸ್ಥಾನ್ ಮತ್ತು ಜಮ್ಮು ಕಾಶ್ಮೀರದ ಮಧ್ಯದಲ್ಲಿದೆ ಯಮುನಾ ನದಿ ಜಲವಿವಾದ ಉತ್ತರ ಪ್ರದೇಶ ಹರಿಯಾಣ ರಾಜಸ್ಥಾನ್ ಮಧ್ಯಪ್ರದೇಶದಲ್ಲಿ ಇದೆ ಈ ರೀತಿಯಾಗಿ ಜಲವಿವಾದಗಳು ನಡೀತಾ ಇದೆ ಎಸ್ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಯಾವ ಅರಸರ ಕಾಲದಲ್ಲಿ ಚೀನಾದ ಬೌದ್ಧಯಾತ್ರಿಕ ಸ್ಯಾಂಗ್ ಕರ್ನಾಟಕಕ್ಕೆ ಭೇಟಿ ನೀಡಿದನು ಅಂತೇಳಿ ಪ್ರಶ್ನೆಯನ್ನು ಕೇಳಿದಾರೆ ಯಾವ ಒಂದು ಅರಸರ ಕಾಲದಲ್ಲಿ ಚೀನಾದ ಬೌದ್ಧಯಾತ್ರಿಕ ಸ್ಯಾಂಗ್ ಕರ್ನಾಟಕಕ್ಕೆ ಭೇಟಿ ನೀಡಿದ್ದನು ನಿಮ್ಮ ಆಯ್ಕೆಗಳು ಚಾಲುಕ್ಯರ ಸಾಮ್ರಾಜ್ಯದ ಎರಡನೇ ಪುಲ್ಕೇಶಿ ನಂತರದಲ್ಲಿ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯ ನಂತರದಲ್ಲಿ ಗುಪ್ತ ಸಾಮ್ರಾಜ್ಯದ ಎರಡನೆಯ ಒಂದು ಚಂದ್ರಗುಪ್ತ ನಂತರದಲ್ಲಿ ಗುಪ್ತ ಸಾಮ್ರಾಜ್ಯದ ಸಮುದ್ರಗುಪ್ತ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಸರಿ ಉತ್ತರ ಯಾವುದಂದರೆ ಆಪ್ಷನ್ ಎ ಚಾಲುಕ್ಯರ ಸಾಮ್ರಾಜ್ಯದ ಎರಡನೆಯ ಪುಲ್ಕೇಶಿ ಇಮ್ಮಣಿ ಪುಲ್ಕೇಶಿಯ ಕಾಲ ನೋಡಿದರೆ ಕ್ರಿಸ್ತಶಕ ಆರುನೂರ ಹತ್ತರಿಂದ ಆರುನೂರ ನಲವತ್ತೆರಡು ಇವನ ಆಳ್ವಿಕೆ ಅವಧಿಯಲ್ಲಿ ಚೀನಾದ ಬೌದ್ಧಯಾತ್ರಿ ಹುವೆಣಸ್ತಾನ್ ಕರ್ನಾಟಕಕ್ಕೆ ಭೇಟಿ ನೀಡಿದ್ದ ಇಲ್ಲಿ ನೆನ್ಪಿಡ್ಬೇಕಂತ ಪ್ರಮುಖ ಅಂಶಗಳನ್ನ ನೋಡೋದಾದರೆ ಮೊದಲನೇದಾಗಿ ಕ್ರಿಸ್ತಶಕ ಆರುನೂರ ಇಪ್ಪತ್ತೈದರಲ್ಲಿ ಪರ್ಷಿಯಾದ ಎರಡನೇ ಕುಸುರುವಿನ ರಾಯಭಾರಿ ಇಮ್ಮಡಿ ಪುಲ್ಕೇಶಿ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ ಪಲ್ಲವರಸ ಒಂದರೆ ನರಸಿಂಹನ ಕ್ರಿಸ್ತಶಕ ಆರುನೂರ ನಲ್ವತ್ತೆರಡರಲ್ಲಿ ಇಮ್ಮಡಿ ಪುಲ್ಕೇಶನ ಕೊಂದು ಹಾಕಿದ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನೋಡ್ಬೋದು ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ವಿದ್ಯುತ್ ಪೂರೈಕೆ ಕಂಪನಿಯಲ್ಲ ಅಂತ ಕೇಳಿದ್ದಾರೆ ವಿದ್ಯುತ್ ಪೂರೈಕೆ ಕಂಪನಿ ಅಲ್ಲ ಬೆಸ್ಕಾಮ್ ಟೆಸ್ಕಾಮ್ ಹೆಸ್ಕಾಮ್ ಮತ್ತು ಗೆಸ್ಕಾಮ್ ಅಂತ ಕೊಟ್ಟಿದ್ದಾರೆ ಯಾವುದು ಬೆಸ್ಕಾಮ್ ಟೆಸ್ಕಾಮ್ ಆಮೇಲೆ ಹೆಸ್ಕಾಮ್ ಗೆಸ್ಕಾಮ್ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿ ಟೆಸ್ಕಾಮ್ ಅಂತಕ್ಕಂಥದ್ದು ಅಂದರೆ ಬೆಸ್ಕಾಮ್ ಅಂದರೆ ಇದು ಗೊತ್ತಿದೆ ನಮಗೆ ಏನು ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿ ಅಂತಕ್ಕಂಥದ್ದು ಇನ್ನು ಹೆಸ್ಕಾಮ್ ಅಂತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಿದೆ ಹುಬ್ಬಳ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿ ಲಿಮಿಟೆಡ್ ಅಂತಕ್ಕಂಥದ್ದು ಗೆಸ್ಕಾಮ್ ಅಂತಕ್ಕಂಥದ್ದು ಕೊಟ್ಟಿದೆ ಗುಲ್ಬರ್ಗ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿ ಅಂತಕ್ಕಂಥದ್ದು ಇದು ಯಾವುದು ಟೆಸ್ಕಾಮ್ ಇಲ್ಲಿ ಇಲ್ಲ ಆಪ್ಷನ್ ಬಿ ಇಲ್ಲ ಆಪ್ಷನ್ ಬಿ ಇಸ್ ರಾಂಗ್ ಇದಲ್ಲದೆ ಸೆಸ್ಕಾಮ್ ಅಂತ ಬರುತ್ತೆ ಚಾಮುಂಡೇಶ್ವರ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಅಂತ ಬರುತ್ತೆ ಮೆಸ್ಕಾಮ್ ಅಂತ ಬರುತ್ತೆ ಮ್ಯಾಂಗ್ಳೂರು ಎಲೆಕ್ಟ್ರಿಸಿಟಿ ಒಂದು ಸಪ್ಲೈ ಕಂಪ್ನಿ ಲಿಮಿಟೆಡ್ ಅಂತಕ್ಕಂಥದ್ದು ಈ ರೀತಿಯಾಗಿ ವಿದ್ಯುತ್ತನ್ನು ಪೂರೈಕೆ ಮಾಡಲಾಗತ್ತೆ ಮುಂದಿನ ಪ್ರಶ್ನೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಭಾರತಕ್ಕೆ ಆಗಮಿಸಿದ ಕ್ಯಾಬಿನೆಟ್ ಮಿಷನ್ ಯಾರ ಮುಂದಾಳತ್ವದಲ್ಲಿತ್ತು ಅಂತ ಕೇಳಿದ್ದಾರೆ ಇಲ್ಲಿ ನಿಮಾಯಕಿಗಳು ಲಾರ್ಡ್ ಫೆತಿಕ್ ಲಾರೆನ್ಸ್ ನಂತರದಲ್ಲಿ ಕ್ರಿಪ್ಸ್ ಯಾರಿಲ್ಲಿ ಕ್ರಿಪ್ಸ್ ಅಂದರೆ ಸರ್ ಸ್ಟ್ಯಾಡ್ ಫೋರ್ ಕ್ಲಿಪ್ಸ್ ಎ ವಿ ಅಲೆಕ್ಸಾಂಡರ್ ಲಾರ್ಡ್ ಅಟ್ಲಿ ಅಂತಕ್ಕಂಥವ್ರು ಸರಿಯಾದಂಥ ಉತ್ತರ ಯಾವುದು ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಭಾರತಕ್ಕೆ ಆಗಮಿಸಿದ ಕ್ಯಾಬಿನೆಟ್ ಮಿಷನ್ ಯಾರ ಮುಂದಾಳತದಲ್ಲಿತ್ತು ಸರಿಯಂತ ಉತ್ತರ ಯಾವುದಂದರೆ ಆಪ್ಷನ್ ಎ ಲಾರ್ಡ್ ಫೆತಿಕ್ ಲಾರೆನ್ಸ್ ತ್ರಶಕ ಸಾವಿರದ ಒಂಬೈನೂರ ನಲವತ್ತಾರು ಮಾರ್ಚ್ ಇಪ್ಪತ್ನಾಲ್ಕರಂದು ಭಾರತಕ್ಕೆ ಕ್ಯಾಬಿನೆಟ್ ಆಯೋಗ ಬರ್ತದೆ ಇದರ ಉದ್ದೇಶ ಭಾರತಕ್ಕೆ ಸಂವಿಧಾನವನ್ನು ರಚಿಸುವುದಾಗಿತ್ತು ಈ ಕ್ಯಾಬಿನೆಟ್ ಆಯೋಗವು ಲಾರ್ಡ್ ಫೆತಿಕ್ ಲಾರೆನ್ಸ್ ಎವೆ ಅಲೆಕ್ಸಾಂಡರ್ ಸ್ಟ್ಯಾಡ್ಬೋರ್ಡ್ ಕ್ರಿಪ್ಸ್ನನ್ನು ಒಳಗೊಂಡಿತ್ತು ಅಂತಕ್ಕಂಥದನ್ನ ನೋಡ್ಬೋದು ಮುಂದಾಳುತ್ತ ಯಾರು ವರ್ಷದರು ಲಾರ್ಡ್ ಫೆತಿಕ್ ಲಾರೆನ್ಸ್ ಸಂಗಮ್ ಸಾಹಿತ್ಯವು ಡ್ಯಾಶ್ ಆಗಿದೆ ಅಂತ ಹೇಳಿದ್ದಾರೆ ಸಂಗಮ್ ಸಾಹಿತ್ಯ ಡ್ಯಾಶ್ ಆಗಿದೆ ಇಲ್ಲಿ ನಿಮ್ಮ ಆಯ್ಕೆಗಳು ಗುಪ್ತ ಸಾಮ್ರಾಜ್ಯದ ಅವರು ಪ್ರೋತ್ಸಾಹಿಸಿದ ಶಾಸ್ತ್ರೀಯ ಸಂಸ್ಕೃತ ಸಾಹಿತ್ಯ ಬೌದ್ಧ ಸಂಘಗಳ ಇತಿಹಾಸಕ್ಕೆ ಸಂಬಂಧಪಟ್ಟ ಪಾಲಿ ಸಾಹಿತ್ಯ ದಕ್ಷಿಣ ಭಾರತದ ಪ್ರಾಚೀನ ಇತಿಹಾಸದ ಗುಣಲಕ್ಷಣಗಳನ್ನು ಹೇಳುವ ಮುಂಚಿನ ತಮಿಳು ಸಾಹಿತ್ಯ ಪ್ರಯಾಗದಲ್ಲಿನ ನದಿಗಳ ಸಂಗಮದ ಪ್ರದೇಶದ ಪವಿತ್ರತೆಗೆ ಸಂಬಂಧಿಸಿದ ಪೌರಾಣಿಕ ರೂಪುಗಳ ಸಂಸ್ಕೃತ ಕೃತಿಗಳು ಸರಿಯಾದ ಉತ್ತರ ಯಾವುದು ಎಸ್ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಸಿ ದಕ್ಷಿಣ ಭಾರತದ ಪ್ರಾಚೀನ ಇತಿಹಾಸದ ಗುಣಲಕ್ಷಣಗಳನ್ನು ಹೇಳುವ ಮುಂಚಿನ ತಮಿಳು ಸಾಹಿತ್ಯ ಎಸ್ ಮುಂದಿನ ಪ್ರಶ್ನೆ ಹದಿನೆಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರು ಈ ಪ್ರಶ್ನೆ ನಿಮಗೆ ಬಿಡ್ತಾ ಇದ್ದೀನಿ ಹೋಮವರ್ಕನ್ನ ಎಚ್ ಡಬ್ಲ್ಯೂ ಮೆಸೇಜ್ ಮುಖಾಂತರ ತಿಳಿಸಿ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿ ಆಗಿದ್ದವರು ಲಾರ್ಡ್ ಡಾಲೌಸಿ ಲಾರ್ಡ್ ಕ್ಯಾನಿಂಗ್ ಲಾರ್ಡ್ ಹಾರ್ಡಿಂಗ್ ನಂತರದ ಲಾರ್ಡ್ ಲಿಟ್ಟನ್ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮಾಡ್ತಾರೆ ಅಂತ ಭಾವಿಸ್ತೀನಿ ವಿಡಿಯೋ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಮ್ಮ ಪರಿಶ್ರಮಕ್ಕೆ ನಿಮ್ಮದೊಂದು ಚಿಕ್ಕ ಲೈಕ್ ಇರಲಿ ಅಂತ ಕೇಳ್ಕೊಡ್ತೀನಿ ಜೊತೆಗೆ ಚಾನಲ್ ಸಬ್ಸ್ಕ್ರೈ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಧನ್ಯವಾದಗಳು